ಸುಮಾರು 500ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯಿಸಿದ್ದರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ನಟಿಸಿದ್ದರು. ಹಿರಿಯ ನಟಿ ಬಿ ಶಾಂತಮ್ಮ ಅವರು ಇಂದು ನಿಧನರಾಗಿದ್ದಾರೆ. ಶಾಂತಮ್ಮ ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಮೈಸೂರಿನ ತಮ್ಮ ಮಗಳ ಮನೆಯಲ್ಲಿ ಶಾಂತಮ್ಮ ವಾಸವಿದ್ದರು. 1956ರಲ್ಲಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ ಶಾಂತಮ್ಮ ಸುಮಾರು 450ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ರಜನಿಕಾಂತ್, ಅಂಬರೀಶ್ ಸೇರಿದಂತೆ ಸ್ಟಾರ್ ನಟರ ಜೊತೆಗೆ ನಟಿಸಿದ್ದರು. ಬಹುತೇಕ ಪೋಷಕ ಪಾತ್ರಗಳಾದ ಅಮ್ಮ, ಅಜ್ಜಿ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಿದ್ರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ ಶಾಂತಮ್ಮನವರು ನಟಿಸಿದ್ದಾರೆ. ಅಮ್ಮನಿಗೆ 95 ವರ್ಷ ವಯಸ್ಸಾಗಿತ್ತು. ಹೃದಯ ಸಂಬಂಧಿ ಹಾಗೂ ಮರವಿನ ಕಾಯಿಲೆ ಇತ್ತು. ಹೀಗಾಗಿ ಬೆಂಗಳೂರಿನಿಂದ ಮೈಸೂರಿಗೆ ಕರೆದುಕೊಂಡು ಬಂದಿದ್ವಿ. ನಿನ್ನೆ ರಾತ್ರಿ ತುಂಬ ಕಫ ಕಟ್ಟಿಕೊಂಡಿತ್ತು. ಆಸ್ಪತ್ರೆಗಳಲ್ಲೂ ಬೆಡ್ ಸಿಕ್ಕಿರಲಿಲ್ಲ. ಚಿಕಿತ್ಸೆ ಸಿಗದೆ ತುಂಬ ಸಮಸ್ಯೆ ಆಯಿತು. ಸರಿಯಾದ ಸಮಯಕ್ಕೆ ಆಸ್ಪತ್ರೆ ಸಿಕ್ಕಿದ್ದರೆ ಅಮ್ಮ ಬದುಕುತ್ತಿದ್ದರೇನೋ. ಸಾಯುವ ಸಂದರ್ಭದಲ್ಲೂ ಅಣ್ಣವರ ಫ್ಯಾಮಿಲಿಯನ್ನ ನೆನಪಿಸಿಕೊಳ್ತಿದ್ರು. ಅಪ್ಪು, ಶಿವಣ್ಣ, ರಾಘಣ್ಣ ಅಂತ ಕನವರಿಸ್ತಿದ್ರು. ಅವರನ್ನ ನೋಡಬೇಕು ಅನ್ನುತ್ತಿದ್ರು. ಮಗಳಾಗಿ ನನ್ನ ನೆನಪು ಅವರಿಗೆ ಇರಲಿಲ್ಲ. ಅಣ್ಣವರ ಫ್ಯಾಮಿಲಿಯನ್ನ ಅಷ್ಟಾಗಿ ಇಷ್ಟಪಡ್ತಿದ್ರು. ರಜನಿಕಾಂತ್ ಎಂದರೆ ಇಷ್ಟಪಡ್ತಿದ್ರು. ಲಿಂಗ ಸಿನಿಮಾದ ಶೂಟಿಂಗ್ ಟೈಮ್ನಲ್ಲಿ ಯಾವುದೇ ಗರ್ವವಿಲ್ಲದೆ ರಜನಿಕಾಂತ್ ಅವರು ಎಲ್ಲರ ಮುಂದೆ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದರು. ಇದೆಲ್ಲವನ್ನ ಅಮ್ಮ ನೆನಪಿಸಿಕೊಳ್ತಿದ್ರು. ಕೊರೋನಾ ಟೆಸ್ಟ್ ನಡೆಸಲಾಗಿದೆ. ಟೆಸ್ಟ್ ರಿಸಲ್ಟ್ ಬಂದ ನಂತರ ಅಂತ್ಯಕ್ರಿಯೆ ಯೋಜನೆ ನಡೆಯಲಿದೆ ಎಂದು ಶಾಂತಮ್ಮ ಪುತ್ರಿ ಮಾಹಿತಿಯನ್ನ ನೀಡಿದ್ದಾರೆ.